ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸ್ವಲ್ಪ ಮೈ ಹುಷಾರಿಲ್ಲ ನನಗಿವತ್ತು. ಬೆಳಿಗ್ಗೆ 5:30 ನಾನು ಮತ್ತೆ ಪ್ರೊಡ್ಯೂಸರ್ಸು ಫ್ಲೈಟ್ ಇಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ. ಆ್ಯಂಡ್ ತುಂಬ ನನಗಂತೂ ಒಂದು ಭಯ ಇತ್ತು, ಯಾವ ರೀತಿ ನನ್ನ ಆಕ್ಟಿಂಗ್ನ ಒಪ್ಕೊಳ್ತಾರೆ, ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬ ಭಯ ಇತ್ತು. ಬಟ್ ಇವಾಗ ಒಂದ್ ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ. ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು, ಅದು ಮೇನ್ ಆಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬಾ ಚೂಸಿ ಇರ್ತಾರೆ, ಅಂದ್ರೆ ಎಲ್ಲಾ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು. ಸೊ ಥಿಯೇಟರ್ ಹೌಸ್ಫುಲ್ ಆಗಿತ್ತು ಫಸ್ಟ್, ಅದು ನನಗೆ ತುಂಬಾ ಖುಷಿ ಆಯ್ತು. ಥಿಯೇಟರ್ ತುಂಬಾ ಜನ ಕೂತಿದ್ರು. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಬಹಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲಾರ್ಗು ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಆ್ಯಂಡ್ ಸೆಂಥಿಲ್ ಸೆಂಥಿಲ್ ಸರ್ ಅವ್ರಿಗೆ. ಅವರು ಈ ಹಿಂದೆ ಕಾಟೇರಾ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ. ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅವರ ಒಂದು OMG ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾಣಲಿ, ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಕುಕ್ಕೆ ಸರ್ ಆಗಿರ್ಬೋದು, ಶಿವಲಿಂಗೇಗೌಡ ಸರ್ ಆಗಿರ್ಬೋದು, ತಲೆ ಕೆಡ್ಸ್ಕೊಬೇಡಿ ಬಿಡ್ರಿ, ಮಾಡ್ರಿ. ಅವ್ರ ಅರುಣ್ ಅವರು ಸರ್ ಇನ್ನೊಂದು 50 ಥಿಯೇಟರ್ ಎಕ್ಸ್ಟ್ರಾ ಕೇಳ್ತಿದ್ರೆ ಮಾಡ್ರಿ. ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವ್.